ಜಯನಗರದಲ್ಲಿನ ಗೆಲುವು ಕಾಂಗ್ರೆಸ್ ಗೆಲುವಷ್ಟೇ, ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಗೆಲುವಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಜಯನಗರದಲ್ಲಿ ಮಿತ್ರ ಪಕ್ಷ ಜೆಡಿಎಸ್ಗೆ ಏನು ಪಾಲು ಇಲ್ವಾ ಅನ್ನೋದನ್ನ ಪರೋಕ್ಷವಾಗಿ ಸ್ಪಷ್ಟಪಡಿಸಿರುವಂತೆ ಕಾಣಿಸ್ತಾ ಇದೆ. ಜೆಡಿಎಸ್ನ ಅಭ್ಯರ್ಥಿ ಕೊನೆಯ ಕ್ಷಣದಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ರು, ಇದು ಸೌಮ್ಯಾರೆಡ್ಡಿ ಗೆಲುವಿಗೆ ನೆರವಾಯಿತು ಅನ್ನೋ ವಿಶ್ಲೇಷಕರ ಮಾತು ಸುಳ್ಳ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ. ನಾನು ಜಯನಗರ ಕ್ಷೇತ್ರದ ಎಲ್ಲ ಮತದಾರರಿಗೆ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಸೌಮ್ಯ ನಮ್ಮ ಅಭ್ಯರ್ಥಿ ಯಾರು ಗೆದ್ದಿದ್ದಾರೆ, ರಾಮಲಿಂಗರೆಡ್ಡಿ, ಸೌಮ್ಯ ರಾಮಲಿಂಗರೆಡ್ಡಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೈತ್ರಿ ಸರ್ಕಾರದ ಗೆಲುವು ಅಥವಾ ನಮ್ಮ ಪಕ್ಷದ ಗೆಲುವು? ಇಟ್ ಇಸ್ ದಿ ವಿಕ್ಟರಿ ಆಫ್ ಕಾಂಗ್ರೆಸ್ ಪಾರ್ಟಿ.